ಏನ್ ಸಮಾಚಾರಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ದೇಶದಲ್ಲಿ ಎನ್ಡಿಎ ಸರ್ಕಾರ ರಚನೆ ಕಸರತ್ತು. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನರೇಂದ್ರ ಮೋದಿ ಆಯ್ಕೆ. ಹೊಸ ಸರ್ಕಾರ ರಚನೆಗೆ ನಾಳೆ ಹಕ್ಕು ಮಂಡನೆ. ಜೂನ್ 8ಕ್ಕೆ ಮೋದಿ ಪದಗ್ರಹಣ ಸಾಧ್ಯತೆ. ನಮ್ಮದು ಪ್ರಾದೇಶಿಕ ಆಶಯಗಳ ಈಡೇರಿಸುವ ಮೌಲ್ಯಯುತ ಮೈತ್ರಿ. ವಿಕ್ಸಿತ್ ಭಾರತವನ್ನ ನಿರ್ಮಿಸಲು ಎನ್ಡಿಎ ಕೂಟ ಕೆಲಸ. ಎನ್ಡಿಎ ನಾಯಕರ ಸಭೆ ಬಳಿಕ ಪ್ರಧಾನಿ ಮೋದಿ ಟ್ವೀಟ್. ದೆಹಲಿಯಲ್ಲಿ ವಿಪಕ್ಷಗಳ ಮೈತ್ರಿಕೂಟದ ಮಹತ್ವದ ಸಭೆ. ಸಂವಿಧಾನದ ಮೌಲ್ಯಗಳಿಗೆ ಬದ್ಧತೆ ಹೊಂದಿರುವ ಕೈ ಜೋಡಿಸಲು ಕರೆ. ಕಾದು ನೋಡುವ ತಂತ್ರದ ಮೊರೆ ಹೋದ ಇಂಡಿಯಾ ಕೂಟ. ವಾಲ್ಮೀಕಿ ನಿಗಮದ ಹಗರಣದ ಸಚಿವರ ತಲೆದಂಡ. ಸಿಬಿಐ ಎಂಟ್ರಿ ಬೆನ್ನಲ್ಲೇ ನಾಗೇಂದ್ರಗೆ ರಾಜೀನಾಮೆಗೆ ಸಿಎಂ ಸೂಚನೆ. ಇಂದು ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಸಾಧ್ಯತೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ತನಿಖೆ ಚುರುಕು. ಸಚಿವ ಬಿ ನಾಗೇಂದ್ರ, ಪಿಎ ನೆಕ್ಕಂಟಿ ನಾಗರಾಜ್ ಎಸ್ಐಟಿ ಕಸ್ಟಡಿಗೆ. 7 ದಿನ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶ. ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಕಸ್ಟಡಿ ಇಂದು ಅಂತ್ಯ. ಕೋರ್ಟ್ಗೆ ಪ್ರಜ್ವಲ್ ಹಾಜರುಪಡಿಸಲಿರುವ ಎಸ್ಐಟಿ ಮತ್ತಷ್ಟು ದಿನ ಕಸ್ಟಡಿಗೆ ಪಡೆದುಕೊಳ್ಳಲು ಪ್ಲಾನ್. ಬೌರಿಂಗ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಪುರುಷತ್ವ ಪರೀಕ್ಷೆ. ಇಂದು ಕೋರ್ಟ್ಗೆ ವರದಿ ಸಲ್ಲಿಸಲಿರುವ ಎಸ್ಐಟಿ. ವರದಿ ಪಾಸಿಟಿವ್ ಬಂದರೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಪಕ್ಕ. ಮಂಡ್ಯದಲ್ಲಿ ದೊಡ್ಡ ಪ್ರಮಾಣದ ಸೋಲು ಆಗಿದ್ದು ನಿರೀಕ್ಷಿಸಿರಲಿಲ್ಲ. ಜನರ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಮಂಡ್ಯ ನೂತನ ಸಂಸದರಿಗೆ ಅಭಿನಂದನೆ ಸಲ್ಲಿಸಿದ ಸುಮಲತಾ. ಆಮಿಷಗಳ ಮೂಲಕ ಮಂಡ್ಯದವರಿಗೆ ಮೋಸ ಮಾಡಲು ಆಗಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಸುಮಲತಾ ಕಿಡಿ. ವಿಧಾನ ಪರಿಷತ್ನ 3 ಶಿಕ್ಷಕರ ಹಾಗೂ 3 ಪದವೀಧರ ಕ್ಷೇತ್ರಗಳ ಚುನಾವಣೆ. ಇಂದು ಮತ ಎಣಿಕೆ ಕಾರ್ಯ. ಸಂಜೆಯೊಳಗೆ ಹೊರಬೀಳಲಿದೆ ಪರಿಷತ್ ಫಲಿತಾಂಶ. ಕಲಬುರಗಿ ನಗರದಲ್ಲಿ ಧಾರಾಕಾರ ಮಳೆಗೆ ಭಾರಿ ಅವಾಂತರ. ಮಳೆ ಅಬ್ಬರಕ್ಕೆ ಹಲವೆಡೆ ರಸ್ತೆಗಳು ಜಲಾವೃತ. ನೀರಲ್ಲೇ ಕೊಟ್ಟು ನಿಂತ ವಾಹನಗಳು, ಸವಾರರ ಪರದಾಟ. ಧಾರವಾಡದಲ್ಲಿ ಸುರಿದ ಮಳೆಗೆ ಉಕ್ಕಿ ಹರಿದ ಕಳ್ಳಿ ಹಳ್ಳ. ಕಿರು ಸೇತುವೆ ಮುಳುಗಡೆಯಾಗಿ ಸಂಕಷ್ಟಕ್ಕೆ ಸಿಲುಕಿದ ಜನ. ನೀರು ಕಡಿಮೆಯಾದ ಬಳಿಕ ಸೇತುವೆ ದಾಟಿ ನಿಟ್ಟುಸಿರು. ತುಮಕೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಭಾರಿ ಅವಾಂತರ. ಶಿರಾ ಗೇಟ್ ಬಳಿ ಮನೆಗಳಿಗೆ ನುಗ್ಗಿದ ನೀರು. ಮನೆಯಿಂದ ನೀರು ಹೊರತೆಗೆಯಲು ಹರಸಾಹಸ. ವಿಜಯನಗರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ. ಕೊಟ್ಟೂರು ಕೂಡ್ಲಿಗಿ ಸಂಪರ್ಕದ ರಸ್ತೆ ಜಲಾವೃತ. ಹಳ್ಳದ ನೀರಲ್ಲಿ ರಸ್ತೆ ದಾಟಲಾಗದೆ ವಾಹನ ಸವಾರರ ಪರದಾಟ. ದೆಹಲಿಯಲ್ಲಿ ಅಬಕಾರಿ ಅಕ್ರಮ ನೀತಿ ಹಗರಣ ಪ್ರಕರಣ. ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಸಿಗದ ರಿಲೀಫ್. ಜೂನ್ 19ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ. ಮಹಾರಾಷ್ಟ್ರದ ಲೋಕಸಭಾ ಕದನದಲ್ಲಿ ಬಿಜೆಪಿಗೆ ಭಾರೀ ಹೊಡೆತ. ಸೋಲಿನ ಹೊಣೆ ಹೊತ್ತು ರಾಜೀನಾಮೆಗೆ ಮುಂದಾದ ಫಡ್ನವೀಸ್. ಡಿಸಿಎಂ ಸ್ಥಾನ ತ್ಯಜಿಸಲು ಚಿಂತನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.